ಈ ವಿಡಿಯೋದಿಂದ ನಿಮ್ಗೆ ಏನು ಲಾಭ ನೋಡಿ, ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಕಾಲೇಜ್ ಹೋಗುವಿಂದ ಮೊದಲು ಯೋಚನೆ ಮಾಡಿರ್ತಾನೆ, ನಾನು ಕಾಲೇಜ್ ಹೋದ್ಮೇಲೆ ರೋಬೋಟ್ ಮಾಡ್ತೇನೆ, ಸಾಫ್ಟ್ವೇರ್ಸ್ ಬಿಲ್ಡ್ ಮಾಡ್ತೇನೆ, ರಾಕೆಟ್ ಓಡಿಸ್ತೇನೆ ಅಂತ. ಇವನ್ ದೋ ಇದೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಕಾಲೇಜಲ್ಲಿ ಸಾಧ್ಯ ಇದ್ರೂ ಅದಕ್ಕೆ ಬೇಕಾದ ಅಟ್ಮಾಸ್ಫಿಯರ್ ನಿಮ್ಮ ಸುತ್ತ ಇರಲ್ಲ. 90% ಅಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ತಮ್ಮ 4 ವರ್ಷಗಳನ್ನ ಒಂದೇ ಪ್ಯಾಟರ್ನ್ ಅಲ್ಲಿ ಕಳೆದು ವೇಸ್ಟ್ ಮಾಡ್ತಾರೆ. ಒಂದ್ ವೇಳೆ ನನ್ನ ಅಬ್ಸರ್ವೇಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಂದ ನೀವೇನಾದ್ರೂ ಕಲಿತು ಆ ತಪ್ಪನ್ನ ನೀವು ಮಾಡಲಿಲ್ಲ ಆದ್ರೆ ಅದೇ ಈ ವಿಡಿಯೋದ ಲಾಭ. ಶಾರ್ಟ್ ಆಗಿ ನನ್ನ 4 ವರ್ಷದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳ್ತೇನೆ. ಫಸ್ಟ್ ಇಯರ್ ಟೈಮಲ್ಲಿ ಜಿಯೋದ ಫ್ರೀ ಇಂಟರ್ನೆಟ್ ಇಂದ ಮೋಟಿವೇಶನ್ ವಿಡಿಯೋಗಳನ್ನು ನೋಡಿಕೊಂಡು ನಾನೊಬ್ಬ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಆಂಟ್ರಪ್ರನರ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದೆ. ಆದರೆ ಕಾಲೇಜಿಗೆ ಎಂಟರ್ ಆಗೋ ಅಷ್ಟರಲ್ಲಿ ಈ ಬಿಸ್ನೆಸ್, ಆಂಟ್ರಪ್ರನರ್ಶಿಪ್, ಮನಿ, ಫೇಮ್ ನನಗೆ ಎಷ್ಟು ಆವರಿಸಿಕೊಂಡಿತ್ತು ಅಂತ ಹೇಳಿದ್ರೆ, ಈ ಓದೋದು, ಬರೆಯೋದು, ಕಾಲೇಜಿಗೆ ಹೋಗೋದು ವೇಸ್ಟ್ ಆಫ್ ಟೈಮ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಅದಲ್ಲದೆ ಕೋಡಿಂಗ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ಗಳು ಟಫ್ ಇರೋದ್ರ ಜೊತೆಗೆ ಲೆಕ್ಚರರ್ಸ್ ಕಾಟಾಚಾರಿಗೆ ಕ್ಲಾಸ್ ಮಾಡೋದನ್ನು ನೋಡಿ ಕಾಲೇಜ್ ಒಂದು ನನಗೆ ಟಾರ್ಚರ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ನಾನಂತೂ ಕಾಲೇಜ್ ಬಿಡ್ತೇನೆ ಅಂತ ಮನೇಲಿ ಹೇಳಿ ಗಲಾಟೆ ಕೂಡ ಮಾಡ್ಕೊಂಡಿದ್ದೆ. ಇದೆಲ್ಲದರ ಜೊತೆಗೆ ಒಬ್ಬ ಆಂಟ್ರಪ್ರನರ್ ಆಗೋ ಹುಚ್ಚಲ್ಲಿ ಬಿಸ್ನೆಸ್ ಐಡಿಯಾಸ್ಗಳನ್ನು ಹಿಡ್ಕೊಂಡು ಸ್ಟಾರ್ಟಪ್ ಪಿಚ್ ಕೂಡ ಹೋಗಿದ್ದೆ. ಅದ್ರ ಜೊತೆಗೆ ಒಬ್ಬ ಯೂಟ್ಯೂಬ್ ಸ್ಟಾರ್ ಆಗ್ತಕ್ಕಂಥ ಕನ್ನಡ ಟೆಕ್ ಚಾನಲ್ ಕೂಡ ಓಪನ್ ಮಾಡಿದ್ದೆ. ಇದರಿಂದ ನನ್ನ ಕಾಲೇಜ್ ಕಡೆ ಇಂಟ್ರೆಸ್ಟ್ ಇನ್ನೂ ಕಡಿಮೆ ಆಯಿತು, ಎಕ್ಸಾಮಲ್ಲಿ ಪಾಸ್ ಆಗೋದು ಇನ್ನೂ ಕಷ್ಟ ಆಗ್ಲಿಕ್ಕೆ ಶುರು ಆಯಿತು. ಅದರಿಂದ ಕೊನೆಗೆ ಸೆಕೆಂಡ್ ಇಯರ್ ಬರಬೇಕಾದ್ರೆ ನಾನು ಇದೆಲ್ಲವನ್ನು ನಿಲ್ಲಿಸಿ ಹೇಗಾದರೂ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಹೋಗ್ತೇನೆ ಅಂತ ಅಂದ್ಕೊಂಡೆ. ಸೆಕೆಂಡ್ ಇಯರ್ ಅಂದರೆ 3rd semester, ಈ ರೀತಿ ಟಫ್ ಸಿಚುವೇಶನ್ ಇರಬೇಕಾದ್ರೆ ಮೋಟಿವೇಶನ್ ವೀಡಿಯೋ ನೋಡೋದು, ಸ್ಪಿರಿಚುವಲ್ ಟಾಕ್ಸ್ಗಳನ್ನು ಕೇಳಿಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಹೀಗೆ ವೀಡಿಯೋಸ್ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಐ ಫೌಂಡ್ ದಿಸ್ ಮ್ಯಾನ್, ಸದ್ಗುರು. ನೀವು ಕೂಡ ಇಂಟರ್ನೆಟಲ್ಲಿ ಇವರನ್ನು ಎಲ್ಲಿಯಾದರೂ ಕೇಳಿರ್ತೀರಾ. ಪ್ರತಿಯೊಂದು ವಿಷಯದ ಬಗ್ಗೆ ಅವರ ಲಾಜಿಕಲ್ ಎಕ್ಸ್ಪ್ಲನೇಷನ್ ನನಗೆ ತುಂಬ ಇಷ್ಟ ಆಗಿತ್ತು. ವೀಡಿಯೋ ನೋಡ್ತಾ ನೋಡ್ತಾ ಅವರು ಆಫರ್ ಮಾಡ್ತಿದ್ದ ಫ್ರೀ ಯೋಗ ಪ್ರಾಕ್ಟೀಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೆ. 3rd semester ಮುಗಿತಾ ಇದ್ದಾಗ 2019 ಡಿಸೆಂಬರ್ ತಿಂಗಳಲ್ಲಿ ನಾನು ಸದ್ಗುರು ಅವರ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಲಿಕ್ಕೆ ಚೆನ್ನೈಗೆ ಹೋದೆ. ಅಲ್ಲೇ ನಾನು ನನ್ನ ಮೊದಲ ವ್ಲಾಗ್ ಮಾಡಿದ್ದು. ಸೊ ಚೆನ್ನೈನ ಈ ಟ್ರಿಪ್ಪಿಂದ ನನ್ನಲ್ಲಿ 2 biggest changes. ಒಂದು, ನಾನು ವ್ಲಾಗಿಂಗ್ ಅನ್ನೋ ಹೊಸ ಮೆಥಡನ್ನು ಕಲ್ತ್ಕೊಂಡೆ. ಆ್ಯಂಡ್ 2ನೇದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಮೂಲಕ ನನ್ನ ಬಾಡಿ, ನನ್ನ ಮೈಂಡನ್ನು ಹೇಗೆ ಇಂಜಿನಿಯರ್ ಮಾಡ್ಕೊಳ್ಬೇಕಂತ ಕಲ್ತ್ಕೊಂಡೆ. ಅಲ್ಲಿಂದ ವಾಪಸ್ ಬಂದ ನಂತರ ನನ್ನ ಒಳಗಾದ ಟ್ರಾನ್ಸ್ಫಾರ್ಮೇಷನನ್ನು ಎಲ್ರಿಗೂ ಶೇರ್ ಮಾಡಬೇಕಂತ ವ್ಲಾಗ್ಸ್ ಮಾಡಲಿಕ್ಕೆ ಶುರು ಮಾಡಿದೆ. ನಂತರ 2020 March ಟೈಮ್ನಲ್ಲಿ ಲಾಕ್ಡೌನ್ ಆಯಿತು, ಆನ್ಲೈನ್ ಕ್ಲಾಸು, ಮತ್ತೆ 2 semester ಎಕ್ಸಾಮ್ ಇಲ್ಲದೆ ನಮ್ಮನ್ನು ಪಾಸ್ ಮಾಡಿದರು, ವಿಚ್ ಈಸ್ ಗ್ರೇಟ್. ಈ ಲಾಕ್ಡೌನ್ ಟೈಮಲ್ಲಿ ನಾನು ತುಂಬ ವ್ಲಾಗ್ಸ್ಗಳನ್ನು ಮಾಡ್ತಾ ಮಾಡ್ತಾ ನನ್ನ ವ್ಲಾಗಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿದೆ. ಅದರ ಜೊತೆಗೆ ಒಬ್ಬ ಫ್ರೀಲಾನ್ಸ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದೆ. ಲಾಕ್ಡೌನ್ ಮುಗಿತಾ ಫ್ರೀಲಾನ್ಸಿಂಗಿಂದ 80-90 ಮಾಡಿದೆ. ಅದರಿಂದ ಒಂದು ಡೆಸ್ಕ್ಟಾಪ್ ತಗೊಂಡೆ, ಇನ್ನೊಂದು ಈ ಐಫೋನ್ ತಗೊಂಡೆ. ಲಾಕ್ಡೌನ್ ಮುಗಿದು ಕಾಲೇಜ್ ಹೋಗೋಷ್ಟರಲ್ಲಿ ನಾವು 6ನೇ ಸೆಮಿಸ್ಟರ್ಗೆ ಬಂದಿದ್ವಿ. ಈ ಟೈಮಲ್ಲಿ ನಾನು ಆಫ್ಲೈನ್ ಕ್ಲಾಸ್ ಜೊತೆ ಯೂಟ್ಯೂಬ್, ಫ್ರೀಲಾನ್ಸಿಂಗ್, ಯೋಗ, ಅಪ್ಪನ ಜೊತೆ ಸ್ವಲ್ಪ ಕೆಲಸ, ಎಕ್ಸಾಮ್ ಇದೆಲ್ಲವನ್ನು ಒಟ್ಟಿಗೆ ಮಾಡ್ತಿದ್ದೆ. ಆದರೂ ಇಷ್ಟೆಲ್ಲ ಒಟ್ಟಿಗೆ ನಾನು ಮಾಡ್ತಿದ್ದು ನನಗಿದು ಟಾರ್ಚರ್ ಅಂತ ಅನ್ನಿಸ್ತಾ ಇರಲಿಲ್ಲ. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಫಸ್ಟ್ ಇಯರಲ್ಲಿ ಕೇವಲ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದಂಥ ಹುಡುಗ ಈಗ ಇಷ್ಟೆಲ್ಲವನ್ನು ಒಟ್ಟಿಗೆ ಮಾಡ್ತಾ ಇದ್ದಾನೆ. ಇದರ ಕಂಪ್ಲೀಟ್ ಕ್ರೆಡಿಟ್ ಕೊಡೋದು ನಾನು ಈಶೋ ಯೋಗ ಮತ್ತು ಸದ್ಗುರುಗೆ. 6ನೇ ಸೆಮಿಸ್ಟರ್ ಹೀಗೆ ಕಳೆದೋಯ್ತು. 7th semester ಬಂದಾಗ ಯೂಟ್ಯೂಬ್ನಲ್ಲಿ 5-6 ನಿಮಿಷದ ವೀಡಿಯೋ ಮಾಡಲಿಕ್ಕೆ ನನ್ನ ಹತ್ರ ಕಂಟೆಂಟ್ ಏನಿರಲಿಲ್ಲ. ಯಾಕಂದ್ರೆ ನಾನು ಮನೆ ಕಾಲೇಜ್ ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ತಾನೆ ಇರಲಿಲ್ಲ. ಆದರೂ ನನಗೆ ಏನಾದರೂ ಕಂಟೆಂಟ್ ಮಾಡಬೇಕಂತ ಇತ್ತು. ಆವಾಗ ನಾನು ಪ್ರತಿದಿನ 1 ಮಿನಿಟ್ ಡೈಲಿ ವ್ಲಾಗ್ ಮಾಡ್ತೇನಂತ ಡಿಸೈಡ್ ಮಾಡಿದೆ. ಇದರಲ್ಲಿ ನಾನು ನನ್ನ ಡೈಲಿ ಕಾಲೇಜ್ ಲೈಫ್ ಮತ್ತು ನನ್ನ ಲೈಫ್ನಲ್ಲಿ ಆಗ್ತಾ ಇರೋದನ್ನು ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇರಲಿ ಏನೇ ಇದ್ದರೂ 100 days ಮಾಡಿದೆ. ನನ್ನ ಯೂಟ್ಯೂಬ್ ವೀಡಿಯೋಸ್ಗೆ ಆ ಟೈಮ್ನಲ್ಲಿ 300-400 ವ್ಯೂಸ್ ಮಾತ್ರ ಬರ್ತಿತ್ತು. ಆದರೆ ನನ್ನ 1 ಮಿನಿಟ್ ವ್ಲಾಗ್ಗೆ ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. 1,000-2,000 ಆವರೇಜ್ ವ್ಯೂಸ್ ಬರ್ತಾ ಇತ್ತು. ಆದ್ದರಿಂದ ಅದನ್ನು ನಾನು ಇವತ್ತಿಗೂ ಕಂಟಿನ್ಯೂ ಮಾಡ್ತಾ ಬಂದಿದ್ದೆ. ಸೊ ನಿಮಗೆ ನನ್ನ 1 ಮಿನಿಟ್ ಡೈಲಿ ವ್ಲಾಗ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಿಗೆ ಬನ್ನಿ. ಅಲ್ಲಿಗೆ 7th semester ಮುಗೀತು, 8ನೇ ಸೆಮಿಸ್ಟರ್ಗೆ ಬಂದೆ. ಒಂದು ವೇಳೆ ನೀವು ನನ್ನ 7 semesters ನೋಡಿದರೆ ನಾನು ಅದರಲ್ಲಿ ವೀಡಿಯೋ, ಫ್ರೀಲಾನ್ಸಿಂಗ್, ಯೋಗ ಬಿಟ್ಟು ಬೇರೇನು ಮಾಡಲೇ ಇಲ್ಲ. ಅಂದರೆ ಇಂಜಿನಿಯರಿಂಗ್ ರಿಲೇಟೆಡ್ ನಾನು ಎಕ್ಸಾಮಿಗೆ ಏನು ಬೇಕೋ ಅದನ್ನು ಬಿಟ್ಟು ಬೇರೇನು ಅದರಲ್ಲಿ ಟೈಮೇ ಇನ್ವೆಸ್ಟ್ ಮಾಡಲಿಲ್ಲ, ಸ್ಕಿಲ್ ಡೆವಲಪ್ ಮಾಡಲೇ ಇಲ್ಲ. ಅದರಿಂದ 8th semesterಲ್ಲಿ ಪ್ಲೇಸ್ಮೆಂಟ್ಗೆ ಅಪ್ಲೈ ಮಾಡೋದ್ರಲ್ಲಿ ನನಗೆ ಯಾವ ಸೆನ್ಸ್ ಕೂಡ ಕಾಣಲಿಲ್ಲ. ಅದಲ್ಲದೆ ನನ್ನ 3 ಜನ ಫ್ರೆಂಡ್ಸ್ ಕೂಡ ಕಾಲೇಜ್ ಪ್ಲೇಸ್ಮೆಂಟ್ ಆಗಿದ್ರೂ ಕೂಡ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಡಿಸೈನ್ ಫೀಲ್ಡ್ಗೆ ಆಲ್ರೆಡಿ ತಿರುಗಿದ್ರು. ಸೊ ನಾವು ನಮ್ಮದೇ ಕಾಲೇಜ್ನಲ್ಲಿ ಇದ್ದಂತಹ ಅಥರ್ವೇಡ್ ಅನ್ನೋ ಎಡ್ಟೆಕ್ ಸ್ಟಾರ್ಟ್ಅಪ್ಗೆ ಇಂಟರ್ನ್ ಆಗಿ ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ ಸಾಗರ್ ಮತ್ತು ಸುಧರ್ಮ UI/UX ಡಿಸೈನರ್ ಆಗಿ ವರ್ಕ್ ಮಾಡ್ತಾಯಿದ್ರು. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಕಾಂಟೆಂಟ್ ಕ್ರಿಯೇಟರ್ ಆಗಿ 3 ತಿಂಗಳು ವರ್ಕ್ ಮಾಡಿದೆ. ಅಲ್ಲಿಗೆ ನನ್ನ 8ನೇ ಸೆಮಿಸ್ಟರ್ ಕೂಡ ಮುಗಿಯಿತು. ಇದೆಲ್ಲ ಆದ ನಂತರ ನಮ್ಮ ಇಂಜಿನಿಯರಿಂಗ್ ಅನ್ನು ಒಂದು 3 ದಿನದ ಅಮೇಝಿಂಗ್ ಟ್ರಿಪ್ನ ಜೊತೆಗೆ ಮುಕ್ತಾಯ ಮಾಡಿಬಿಟ್ವಿ. ಈ 4 ವರ್ಷದಲ್ಲಿ ನಾನು ನನ್ನನ್ನು ನೋಡಿದ್ದೆ, ನಾನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಿದ್ದೇನೆ. ಕೇವಲ ಸ್ಕಿಲ್ ವೈಸ್ ಅಲ್ಲ, ಇಂಟರ್ನಲಿ ನಾನು ಫಸ್ಟ್ ಇಯರಲ್ಲಿ ಹೇಗಿದ್ನೋ ಅಥವಾ ಈಗ ಹೇಗಿದ್ದೇನೋ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದನ್ನು ನನ್ನ ಫ್ರೆಂಡ್ಸ್ ಕೂಡ ನೋಟಿಸ್ ಮಾಡ್ತಾರೆ.
ನಾನು ನಿಮ್ಗೆ ಹೇಳೋದೊಂದೇ, ಒಂದು ವೇಳೆ ನೀವು ಇಂಜಿನಿಯರಿಂಗ್ಗೆ ಸೇರ್ತಾ ಇದ್ರೆ, ಸೇರಿ ಆಗಿದ್ರೆ ಅಥವಾ ಬೇರೆ ಯಾವುದೇ ಡಿಗ್ರಿ ಮಾಡ್ತಾ ಇದ್ರು, ನಿಮ್ಮ ಕಾಲೇಜಲ್ಲಿ ನಿಮಗೆ ಮೂರು ಕ್ಯಾಟಗರಿಯ ಸ್ಟೂಡೆಂಟ್ ಸಿಗ್ತಾರೆ. ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾದ್ರೆ ನೀವು ಯಾವ ಗ್ರೂಪಲ್ಲಿ ಇರಬೇಕಂತ ಬಯಸ್ತೀರೋ ಅದು ನಿಮ್ಮ ಚಾಯ್ಸ್. ಮೊದಲನೇದು ಟ್ರೂ ಇಂಜಿನಿಯರ್ಸ್. ಇವರು ಕಾಲೇಜಲ್ಲಿ ಅಕಾಡೆಮಿಕಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ. ಅದರಲ್ಲೂ ಕೆಲವು ನನ್ನ ಫ್ರೆಂಡ್ಸ್ ಇದ್ರು, ಅವ್ರ ಕಾಲೇಜ್ ಸಿಲೆಬಸ್ ಏನಿರ್ತದೋ ಎಕ್ಸಾಮಿಗೆ ಮಾತ್ರ ಓದ್ತಾ ಇರಲಿಲ್ಲ. ಅವ್ರಿಗೆ ನಿಜವಾಗ್ಲೂ ಕಲೀಲಿಕ್ಕೆ ಮನಸ್ಸಿತ್ತು, ಪ್ರಾಜೆಕ್ಟ್ಸ್ ಮಾಡ್ತಿದ್ದು, ಸಬ್ಜೆಕ್ಟ್ನ ಬಿಯಾಂಡ್ ಎಕ್ಸ್ಪ್ಲೋರ್ ಮಾಡ್ತಿದ್ರು, ಮತ್ತು ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಕೂಡ ಆಗ್ತಾರೆ. ಐ ಥಿಂಕ್ ಇದೊಂದು ಮೋಸ್ಟ್ ಎಫೆಕ್ಟಿವ್ ವೇ, ಯಾಕಂದರೆ ಕಾಲೇಜಲ್ಲಿ ಏನು ಆಫರ್ ಮಾಡ್ತಿದ್ರು ಅಥವಾ ನಿಮ್ಮ ಗೋಲ್ ಏನಿದೆಯೋ ಅದು ಕಂಪ್ಲೀಟ್ಲಿ ಮ್ಯಾಚ್ ಆಗ್ತಾ ಇರುತ್ತೆ. ಎರಡನೇ ಕ್ಯಾಟಗರಿ ನನ್ನಂಥವ್ರು, ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ರು, ನಂತರ ಬೇರೆ ಕಡೆ ಇಂಟ್ರೆಸ್ಟ್ ಶಿಫ್ಟ್ ಆಗಿ ಆ ಡೈರೆಕ್ಷನಲ್ಲಿ ತಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಈ ಮೆಥಡನ್ನು ನಾನು ಮಾಡಿದ್ರು ನಾನು ನಿಮಗೆ ಪರ್ಸನಲಿ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಒಂದು ಕಡೆ ನಿಮ್ಮ ಕಾಲೇಜ್ ಅಕಾಡೆಮಿಕ್ಸ್ ಕೂಡ ಸರಿಯಾಗಲ್ಲ, ಈ ಕಡೆ ನಿಮ್ಮ ಕೆಲಸ ಕೂಡ ಪರ್ಫೆಕ್ಟ್ ಆಗಿ ಆಗ್ತಾ ಹೋಗಲ್ಲ, ಅಂದರೆ ಎರಡು ಅರ್ಧರ್ಧ ಆಗುತ್ತೆ. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಒಂದು ವೇಳೆ ನೀವು ನಿಮ್ಮದೇ ಪಾತನ ಚೂಸ್ ಮಾಡಿದರೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ, ಸೊಸೈಟಿ ಕಡೆಯಿಂದ, ರಿಲೇಟಿವ್ಸ್ ಕಡೆಯಿಂದ ಪ್ರೆಷರ್ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ತಗೊಂಡಂಥ ಪ್ರತಿಯೊಂದು ನಿರ್ಧಾರನ ಅವ್ರು ಅಪೋಸ್ ಮಾಡ್ತಾರೆ, ನೀವು ಫೇಲ್ ಆಗೋದ ಚಾನ್ಸಸ್ ಇರ್ತದೆ, ಇನ್ಕಮ್ ನಿಮಗೆ ಅಷ್ಟು ಬರಲಿಕ್ಕಿಲ್ಲ, ಇದೆಲ್ಲ ಪ್ರಾಬ್ಲಮ್ಗಳಿರ್ತದೆ. ಒಂದು ವೇಳೆ ನೀವು ಎಲ್ಲ ಚಾಲೆಂಜಸ್ಗಳನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತಾದರೆ ನಿಮ್ಮಿಷ್ಟ ತಗೊಳ್ಳಿ. ಮೂರನೇ ಕ್ಯಾಟಗರಿ ಚಿಲ್ ಝೋನ್, ಆ್ಯಂಡ್ ಇಲ್ಲೇ 90%ಗಿಂತ ಹೆಚ್ಚಿನ ಸ್ಟೂಡೆಂಟ್ಸ್ ಇರೋದು. ನಿಜ ಹೇಳಬೇಕಾದ್ರೆ ಈಗ ಇಂಜಿನಿಯರಿಂಗ್ ಕಾಲೇಜ್ ಒಂದು ಪಿ ಯು ಕಾಲೇಜ್ ಥರ ಆಗಿಬಿಟ್ಟಿದೆ. ಹೊಸದೇನಾದರೂ ಕಲಿಯೋದು, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಡೋದು, ಸ್ಕಿಲ್ ಡೆವಲಪ್ ಮಾಡೋದು ಅಲ್ಲಿ ಕೂಲ್ ಅಲ್ಲ. ಅದ್ರ ಬದಲು ಹರಟೆ ಹೊಡಿತಾ, ಸಿಗರೆಟ್ ಸಹಿತ ಬಾರಲ್ಲಿ ಇರೋದು ಕೂಲ್ ಅಂತ ಅಂದ್ಕೊಳ್ಳೋರು ತುಂಬ ಜಾಸ್ತಿ ಇದ್ದಾರೆ. ಕಾಲೇಜ್ ಸ್ಟಾರ್ಟಿಂಗ್ನಲ್ಲಿ ಈ ಗ್ರೂಪ್ನ ಸಂಖ್ಯೆ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಹೋಗ್ತಾ ಇದ್ದಾಗೆ ಈ ಗ್ರೂಪ್ಗೆ ಜನ ಆ್ಯಡ್ ಆಗ್ತಾ ಹೋಗ್ತಾರೆ. ಯಾಕಂದರೆ ಯಾರಿಗೂ ತಾವೇನು ಮಾಡಬೇಕಂತ ಡಿಸೈಡ್ ಮಾಡಿದವರು ಅದನ್ನು ಒಬ್ಬರೇ ಆದರೂ ಮಾಡಿ ತೋರಿಸೋದಕ್ಕೆ ಧೈರ್ಯ ಇಲ್ಲ. ಅವ್ರ ಸುತ್ತಮುತ್ತ ಎಲ್ಲರೂ ಏನಾದರೂ ಮಾಡ್ತಿದ್ರೆ ಅದನ್ನೇ ಮಾಡಿ ಅವರು ಸೇಫ್ ಅಂತ ಫೀಲ್ ಮಾಡ್ಕೊಳ್ತಾರೆ. ಇದೇ ಪ್ರಾಬ್ಲಮ್. ಆದ್ದರಿಂದ ನಿಮ್ಮ ಕಾಲೇಜ್ ಲೈಫಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದಂದರೆ ಅದು ನಿಮ್ಮ ಫ್ರೆಂಡ್ ಸರ್ಕಲ್. ಯಾವ ರೀತಿಯ ಫ್ರೆಂಡ್ಸ್ಗಳನ್ನು ನಿಮ್ಮ ಸುತ್ತ ಇಟ್ಕೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನು ಮಾಡ್ತೀರಾ ಅಂತ. ಒಂದು ವೇಳೆ ನೀವು ಕಾಲೇಜ್ನಲ್ಲಿರುವಂಥ ಯಾವುದಾದ್ರೂ ಒಳ್ಳೊಳ್ಳೆ ಕ್ಲಬ್ಗಳಿಗೆ ಸೇರಿದರೆ ಅಲ್ಲಿ ನಿಮಗೆ ಸೇಮ್ ಮೆಂಟಾಲಿಟಿಯ ಜನರು ಸಿಗ್ತಾರೆ, ಅವ್ರ ಜೊತೆ ನೀವು ಕೂಡ ಇಂಪ್ರೂವ್ ಆಗ್ತೀರಾ. ಫಾರ್ಚುನೇಟ್ಲಿ ನನಗೆ ನನ್ನ ಕಾಲೇಜಲ್ಲಿ ಇಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಅವರ ಹೆಸರು ಸಾಗರ್ ಮತ್ತು ಸುಧನ್ಮ ಅಂತ. ಇವರಿಬ್ರು ಪಿ ಯು ಅಲ್ಲಿ ಇರಬೇಕಾದ್ರೆ ರ್ಯಾಂಕ್ ಸ್ಟೂಡೆಂಟ್ಗಳೇ, ಇಂಜಿನಿಯರ್ ಆಗಬೇಕಂತ ಬಂದಿದ್ರು, ಆದರೆ ಇಂಜಿನಿಯರಿಂಗ್ ಮುಗಿತಾ ಮುಗಿತಾ ಅವ್ರ ಕರಿಯರ್ ಪಾತ್ ಕೂಡ ಸ್ವಲ್ಪ ಚೇಂಜ್ ಆಯಿತು. ಫಸ್ಟ್ ಇಯರಲ್ಲಿ ನನಗೆ ಇಂಜಿನಿಯರಿಂಗ್ ಟಾರ್ಚರ್ ಅಂತ ಅನಿಸಿದಾಗ ಇವರಿಬ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನು ನನ್ನ ವಿಡಿಯೋ ಸ್ಕಿಲ್ ಇಂಪ್ರೂವ್ ಆದದಲ್ಲಿ ಕೂಡ ಇವರ ಕೈ ತುಂಬ ದೊಡ್ಡ ಇದೆ. ನಾನಾದರೂ ತಪ್ಪು ಮಾಡ್ತಿದ್ರೆ ಅದು ತಪ್ಪು ಅಂತ ಹೇಳಿ ನನ್ನ ಸರಿ ಕೂಡ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ನನ್ನ ಇಂಜಿನಿಯರಿಂಗ್ ಅನ್ನು ನಾನು ಯಾವುದೇ ಬ್ಯಾಕ್ಲಾಗ್ ಇಲ್ಲದೆ ಕಂಪ್ಲೀಟ್ ಮಾಡೋದಕ್ಕೆ ಇವರೇ ಕಾರಣ. ಯಾಕಂದರೆ ನಾವು ಎಕ್ಸಾಮ್ ಹಿಂದಿನ ದಿನ ಹೇಗಾದರೂ ಹರಟೆ ಹೊಡೆದಾ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಎಕ್ಸಾಮಿಗೆ ಒಟ್ಟಿಗೆ ಓದ್ತಾ ಇದ್ವಿ, ಮರುದಿನ ಹೇಗಾದರೂ ಎಕ್ಸಾಮ್ ಬರೆದು ಬರ್ತಿದ್ವಿ. ಐ ಥಿಂಕ್ ಈಗ ನನಗೆ ಇದು ಅನಿಸ್ತಿಲ್ದಿದ್ರು ಒಂದು ಟೈಮ್ ಆದ ನಂತರ ಇಂಜಿನಿಯರಿಂಗ್ನ ಈ ಟೈಮನ್ನು ನಾನು ಖಂಡಿತ ಮಿಸ್ ಮಾಡ್ಕೊಳ್ತೇನೆ. ಇಂಜಿನಿಯರಿಂಗ್ ನೀವು ಏನು ಮಾಡ್ತಿರೋ ಬಿಡ್ತಿರೋ ಅದೇ ಬೇರೆ ವಿಷಯ, ಆದರೆ ಇಂಜಿನಿಯರಿಂಗ್ನ 4 ವರ್ಷದಲ್ಲಿ ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ ಅದು ನಿಮಗೆ ಎಲ್ಲೂ ಸಿಗಲ್ಲ. ಇಂಜಿನಿಯರಿಂಗ್ ಮಾಡಿದವರು ಆ್ಯಕ್ಟರ್ಸ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ಸಿಇಒಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಕಲಿಯುವಂತಹ ಜುಗಾಡ್. ಸೊ ದ್ಯಾಟ್ಸ್ ಇಟ್. ನೀವುಗಳೊಬ್ಬ ಇಂಜಿನಿಯರ್ ಆಗಿದ್ದರೆ ನಿಮ್ಮ ಸಜೆಷನ್, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಅದು ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ನನ್ನ ಇಂಜಿನಿಯರಿಂಗ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಮುಂದೆ ಬರಲಿಕ್ಕಿರುವಂಥ ಅಮೇಝಿಂಗ್ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಕಾಲೇಜ್ ಅಂತೂ ಮುಗೀತು. ಇಟ್ಸ್ ಟೈಮ್ ಫಾರ್ ಸುದೇಶ್ ಹೆಗ್ಡೆ 2.0.